இது ரவை, இது இருக்க ரவை பூஸ் ஆக்கும் மிக்சிங்க. ಬೆಲ್ಲ ಇದು, ಬೆಲ್ಲ ಎಷ್ಟು ಹಾಕಬೇಕು ಅಂದರೆ, ಇವಾಗ ರವೆ ನಾವು ಒಂದು 4 ಕೆಜಿ ರವೆ ತಗೊಂಡ್ರಿ ಅಂದರೆ 4 ಕೆಜಿಗೆ 2 ಕೆಜಿ ಬೆಲ್ಲ ಹಾಕಬೇಕು. 2 ಕೆಜಿ ಬೆಲ್ಲ ಹಾಕಿದ್ರೆ ಅದು ಕರೆಕ್ಟಾಗಿ ಬರ್ತದೆ ಮಿಶ್ರಣ. ಇದಕ್ಕೆ ರವೆ ಬೂಸ ಎಷ್ಟು ಹಾಕೋಬೇಕು ಅಂತಂದರೆ, ಉಂಡೆ ಕಟ್ಟಕ್ಕೆ ಅಂದರೆ ಉಂಡೆ ಮಾಡ್ತಿರಲ್ಲ ನಾವು ರವೆ ಉಂಡೆ, ಅದಕ್ಕೆ ಮಿಕ್ಸಿಂಗ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಏನು ಹಾಕೋಂಗಿಲ್ಲ. ರವೆ ಬೂಸ ನಾನು ಹೇಳೋದು, ರವೆ ಮಾತ್ರ ಕಂಪಲ್ಸರಿ. ಇದ್ರ ಹೆಸರು ರವೆ ಉಂಡೆ ಅಂತ. ನಾವು ಮುಂಚೂರು ಮಾಡ್ಕೊಂಡು ತಿಂತೀರಿ ಗೊತ್ತಾ, ರವೆ ಉಂಡೆ ಆ ಥರ ಇದು. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ, ಸ್ಟ್ಯಾಮಿನಾರು ಇರ್ಬೋದು, ಆಮೇಲೆ ಫಿಟ್ನೆಸ್ಸು ಬರೋದು, ಮಸಲ್ ಮಸ್ಕ್ಯುಲರ್ ಬಾಡಿಗೆ ಒಳ್ಳೆಯದು ಇದು. ಎತ್ಕ ಮಾಮೂಲಿ ಇದೆಲ್ಲ ನಾನು ಒಳ್ಳೆ ಫುಡ್ಗಳು ಇವೆಲ್ಲ ನಾನು. ಇವಾಗ ನಾವೇನು ಇದು ಕೊಡ್ತಾ ಇದ್ರೆ, ಬೆಲ್ಲ ಏನಕ್ಕೆ ಹಾಕೋದು ಅಂತಂದರೆ ಜೀರ್ಣ ಆಗೋದಕ್ಕೆ ಟೇಸ್ಟ್ಕ. ಇವಾಗ ನೋಡಿರಿ ಟೇಸ್ಟು ತಿನ್ನಕ್ಕೆ ಇದು ಹೆಂಗಿರ್ತೈತೆ, ಆವೇಗೆ ಒಂಥರ ಇದು ಸ್ಮೆಲ್ಲು. ಬೆಲ್ಲ ಹಾಕಿದ್ಮೇಲೆ ನೋಡಿರಿ ಸ್ಮೆಲ್ ಹೆಂಗೈತೆ, ಗಮ್ ಅಂತೈತೆ ಹಂಗೆ. ಇದು ರವೆ, ರವೆ ಬಂದುಬಿಟ್ಟು ಬೆನ್ಸಿ ರವೆ. ಸ್ವಲ್ಪ ಮಿಕ್ಸಿಂಗ್ ರವೆ ಬೂಸ್ ಹಾಕೊತ ಇದ್ದೀನಿ. ನೀರು ಉಂಟೆ ಉಂಡೆ ಮಾಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಬೇಕು, ನೀರು ಜಾಸ್ತಿ ಹಾಕೊಂಡು. ಇಷ್ಟಪ್ಪ ಒಂದು ಕ್ರಿಕೆಟ್ ಬಾಲ್ ಅಷ್ಟಪ್ಪ ಮಾಡ್ಕೊಬೇಕು. ಅದರಲ್ಲೂ ರೌಂಡ್ ಮಾಡಿಕೊಂಡ್ರೆ ತಿನ್ಸಕ್ಕೆ ಸ್ವಲ್ಪ ಬಾಧೆ ಆಗ್ತದೆ, ಸ್ವಲ್ಪ ಓವಲ್ ಶೇಪು ಈ ಥರ ಮಾಡ್ಕೊಬೇಕು. ಇದು ನೋಡಿ ಹಿಂಗೆ ಹಿಂಗೆ ಕೊಟ್ಟವಾಗೆ ಕೆಳಗೆ ಚೆಲ್ತದಲ್ಲ, ಅದಕ್ಕೆ ಏನು ಮಾಡ್ತೀರಾ ಅಂದರೆ ನೋಡಿ ಹಿಂಗೆ ನೋಡಿ ಹಿಂಗೆ ಕೊಟ್ಬಿಟ್ರೆ ಕ್ಲೀನಾಗಿ. ಓ ಇವಾಗ ಈ ಓರಿ ಮೊನ್ನೆ ಅಲ್ಲಿ ಜ್ವರ ಬಂದು ಎಷ್ಟು ತಿಂದಿತ್ತು ಸೋಮಣ್ಣವ್ರ ಮನೆಯಿಂದ ಬಂದ ಮೇಲೆ, ಇವಾಗ ಹೆಂಗೈತೆ ನೋಡ್ರಿ, ಗೊತ್ತಾಗ್ತೈತೆ ನಿಮ್ಗೆ ದಿನ ಇದೆ ಇದು ಉಂಡೆ ಏನೋ ನೋಡಿ. ಅದು ಎತ್ಕೊಂಬಂದಿದ ತಕ್ಷಣ ಹೆಂಗೆ ಸ್ಮೆಲ್ ಕಂಡಿಡ್ಕೊಂತದ. ಆಮೇಲೆ ಇದು ಕೊಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ಓರಿ ನಮ್ಮನ್ನು ಬೇಗ ನಂಬ್ಕೊತದೆ. ಇದು ಎರಡಲ್ಲಿ ರೂಢಿ ಇದ್ರಕ, ಒಂದೂವರೆ ವರ್ಷ ತಿಂದತೆ ನಮ್ಮ ಮನೆಗೆ ಇದು. ಇಲ್ಲೇನಣ್ಣ ದಿನ ತಿನ್ನಿಸ್ತೀರಾ? ಹಾಲು ಮಾಡಿಬಿಡು, ಹಾಲು ಹಂಗೆ ಕೊಟ್ಕೊಂಬರ್ತದೆ. ಇದು ನಮ್ಮನೆ ಹಳೆ ಓರಿ ರಾಮನ ಇದೆ, ಗೊತ್ತಾಗ್ತದ ಅವು ತಿನ್ನಕ್ಕೂ ಇವು ತಿನ್ನಕ್ಕೆ ವ್ಯತ್ಯಾಸ ರೂಢಿ ಇರಬೇಕು. ಹಂಗಿದೆ ತಿಂದ್ರೆ ಗುಡ್ಡು ಉದ್ದಾರಕ್ಕೆ ಆಗೋದು, ನಮಗೆ ಮೇಸವ್ರಿಗೂ ಖುಷಿ ಬರೋದು. ಈ ತಂದಾಗ ಹೆಂಗಿತ್ತು ನೋಡಿದ್ದಲ್ಲಪ್ಪ, ನೋಡಿದ್ರ ಬಣ್ಣನು ಚೇಂಜ್ ಇತ್ತು, ಓರಿನೂ ಮೇದಿರಿಲ್ಲ ನೋಡಿ. ಕಡಲೆ ಒಟ್ಟು ಮೀಡಿಯಮ್ಮು, ಎರಡಲ್ಲ ನಾಲ್ಕಲ್ಲಿ ಓರಿಗಳಿಗೆ ಎರಡು ಹಾಕ್ಬೇಕು ಹಿಂಗೆ. ಇದು ಬಂದ್ಬಿಟ್ಟು 2 ವರ್ಷ ಇರು ಲೀಟ್ರ್ ಇದು. ಆಮೇಲೆ ಚಕ್ಕೆ ಬೂಸ, ಚಕ್ಕೆ ಬೂಸ 2 ಮೇಯ್ನ್ ಇರೋದು ನೋಡ್ರಿ ಇದರಲ್ಲೇ ನಿನ್ನೆ ಸತ್ವ ರವೆ ಬೂಸ, ರವೆ ಬೂಸ 2 ಇದನ್ನ ಕಲಸಿ ಇದು ಕೊಡೋದು. ದೊಡ್ಡ ಎತ್ಕಾದ್ರೆ 3 ಕೊಡಬೇಕು.
ನೋಡಿರಿ ಇದರಲ್ಲಿ ಕಡಲೆ ಒಟ್ಟು ಮೂರು, ಚಕ್ಕೆ ಬೂಸ ಮೂರು, ರವೆ ಬೂಸ ಮೂರು. ಹಿಂಗೆ ನೋಡಿ ನಮ್ಗೆ ಲೋಡ್ ಆಗೋಷ್ಟರಲ್ಲಿ ಲೋಡ್ ತಂದು ಇಳಿಸ್ಕೊತೀರಿ. ಇದು ಕಡಲೆ ಒಟ್ಟುಗಳು, ಇದು ಚಕ್ಕೆ ಬೂಸ ನೋಡಿರಿ, ಇದು ರವೆ ಬೂಸ, ಇದು ಲೋಡ್ ಬರ್ತದೆ. ರವೆ ಆಗಿದ ತಕ್ಷಣ ಇಲ್ಲೇ ನಾವು ಎತ್ಕೊಂಬರ್ತೀರಿ. ರವೆ ರವೆ ಆಮೇಲೆ ಬೆಲ್ಲನೂ ಅಷ್ಟೇ, ಖಾಲಿಯಾಗಿದ ತಕ್ಷಣ ಬೆಲ್ಲ ಎತ್ಕೊಂಬರ್ತೀರಿ. ಇವೆಲ್ಲ ಮಾಮೂಲಿ ಡೈಲಿ ಹಾಕೋ ಫುಡ್ಗಳು. ಜಾತ್ರೆ ಟೈಮ್ ಬಂದರೆ ಇನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಿ. ಕಡಲೆಪುರಿ, ಕಡಲೆಪುರಿ ಗೊತ್ತಲ್ಲ, ಕಡಲೆಪುರಿ. ಆಮೇಲೆ ಒಂದು ಟೈಮು ನಾವು ಬೇಯಿಸಿರೋ ತಿಂಡಿಗಳು ಕೊಡ್ತೀವಿ. ಆ ಬೇಯಿಸಿರೋ ತಿಂಡಿ ಏನಂದರೆ ನೋಡಿರಿ, ರಾಗಿ ಕೂಡ ಬೇಯಿಸ್ಕೊಡ್ತೀವಿ ನಾವು. ಇದು ರಾಗಿ, ಇದು ಸ್ವಲ್ಪ ಕಪ್ಪೈತೆ, ಮೊನ್ನೆ ಮಳೆಗೆ ನೆಂದಿರೋದು ಹೊಸ ರಾಗಿ. ನಿನ್ನೆ ಈ ರಾಗಿನ ಬೇಯಿಸ್ಕೊಡೋದ್ರಿಂದ ಎದೆ ಇಗ್ಗುತ್ತದೆ ಹೋರಿಗಳಿಗೆ. ಬೇಯಿಸಿ ತಿಂಡಿ ಕೊಡೋರು ಯಾರಾದರೂ ಅನುಕೂಲಸ್ಥರು ಇದ್ದರೆ ರವೆ ಬೇಯಿಸ್ಕೊಡೋದು ಒಳ್ಳೆಯದು. ದೊಡ್ಡ ಎತ್ಕ, ದೊಡ್ಡ ಎತ್ಕ ಕಂಪಲ್ಸರಿ, ದೊಡ್ಡ ಎತ್ಕ. ಕರುಗಳಿಗೇನು ಬೇಕಾಗಿಲ್ಲ. ಕರುಗಳಿಗೆ ಇವಾಗ ನಾನು ತೋರಿಸ್ನಲ್ಲ, ಇದೆ ಮಾಮೂಲಿ ಫುಡ್ ಇಷ್ಟು.